ಒಂದು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ ಮತ್ತೆ ಚೆನ್ನಾಗಿ ರೋಸ್ಟ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ರೋಸ್ಟ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಆಗುತ್ತೆ ಇನ್ನೊಂದು ನೋಡಿ ಫ್ರೀ ಫ್ಲೋ ಆಗುತ್ತೆ ಹ್ಞೂ ಫ್ರೀ ಫ್ಲೋ ಆಗಿದ ತಕ್ಷಣ ಅದನ್ನು ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಡಿ ಈಗ ನಾಲ್ಕು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಅದೇ ಪ್ಯಾನ್ಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅರ್ಧ ಟೀ ಸ್ಪೂನು ಕಾಳು ಹಾಕೊಳ್ಳಿ ಅದೇನು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ ಅದೇ ಇದು ಚಟಪಟನತ್ತೆ ಅದು ಹುರಿಯತ್ತೆ ಏನು ಬೇಕಾದ್ರೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಸ್ವಲ್ಪ ಕ್ಯಾಶ್ಯೂ ಪೀಸಸ್ ಅಂದರೆ ಗೋಡಂಬಿ ತುಂಡುಗಳನ್ನ ಹಾಕ್ಕೊಡಿ ಹಾಗೆ ಒಂದೇ ಒಂದು ಕಟ್ ಮಾಡಿರುವಂಥ ಗ್ರೀನ್ ಚಿಲ್ಲಿ ಅರ್ಧ ಇಂಚು ಶುಂಠಿ ಚಾಪ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲನೂ ಒಟ್ಟಿಗೆ ಅರೋಮೆಟಿಕ್ ಆಗೋ ತನಕ ಸ್ಟೀರ್ ಮಾಡ್ಕೊಳ್ಳಿ ಈಗ ಎಲೆ ಹಾಕ್ಕೊಳ್ಳಿ ಒಂದು ನಾಲ್ಕು ಪೀಸಸ್ ಮಾಡಿ ಹಾಗೆ ಮೂರು ಟೇಬಲ್ ಸ್ಪೂನು ಗ್ರೇಟ್ ಮಾಡಿರುವಂತಹ ಕ್ಯಾರೆಟ್ನ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಅದರಲ್ಲಿ ಅದು ಸ್ಕ್ವೀಸ್ ಆಗೋ ತನಕ ಅಂದರೆ ಸಣ್ಣಗಾಗಿ ಪುಕ್ಕಾಗಿ ಬರೋ ತನಕ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಒಂದೇ ಒನ್ ಟೇಬಲ್ ಸ್ಪೂನ್ ನಾನು ಫ್ರೋಝನ್ ಪೀಸ್ ಹಾಕಿದ್ದೀನಿ ಹಾಕ್ಕೊಂಡು ಜಸ್ಟ್ ಒಂದು ಸ್ಟೀರ್ ಕೊಡಿ ಸಾಕಾಗುತ್ತೆ ಅದು ಇಡ್ಲಿ ಬೇಯಬೇಕಾದ್ರೆ ಚೆನ್ನಾಗಿ ಬೆಂದು ಬಂದ್ಬಿಡುತ್ತೆ ಈಗ ಅದನ್ನು ತೆಗ್ದಿಡಿ ಒಂದು ಬೌಲ್ಗೆ ಅರ್ಧ ಕಪ್ಪು ನಾವು ಹುರಿದಿದ್ದು ಸೂಜಿ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ ಮತ್ತು ಅರ್ಧ ಕಪ್ಪು ಜರಡಿ ಹಾಕಿರೋ ಜೋಳದ ಹಿಟ್ಟು ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಸತಿ ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಪೂರ್ತಿ ಉಪ್ಪೆಲ್ಲ ತಾಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಅರ್ಧ ಕಪ್ಪು ತಿಕ್ಕು ಯೋಗರ್ಟ್ ಹಾಕಿ ದಪ್ಪ ಇರೋದು ಯೋಗರ್ಟ್ ಹಾಕಿ ಸ್ವಲ್ಪ ಪುಳಿಯಾದರೂ ಚಿಂತೆ ಇಲ್ಲ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಈಗ ಅರ್ಧ ಕಪ್ ನೀರನ್ನು ಸ್ವಲ್ಪ ಪಾಲ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇನ್ನು ಸ್ಟೆಪ್ಸ್ ಯಾಕಂದರೆ ಎಷ್ಟು ಹಿಡಿಯುತ್ತೆ ಅಲ್ಲಿ ಹಿಡಿದು ಬಿಡುತ್ತೆ ಅದು ಪೂರ್ತಿ ಇವಾಗ ನೋಡಿ ಅರ್ಧ ಪೂರ್ತಿ ಹಾಕ್ಕೊಂಡ್ಬಿಟ್ಟಿದ್ದೀರಿ ಹಾಂ ನೋಡಿ ಇವಾಗ ಮಿಕ್ಸ್ ಮಾಡಿ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಹಿಡಿಯುತ್ತೆ ನೀರು ಅರ್ಧ ಕಪ್ಪು ಮತ್ತು ಸಾಧಾರಣ ಎರಡು ಟೇಬಲ್ ಸ್ಪೂನ್ ನೀರು ಹಿಡಿಬೋದು ಈಗ ಅದಕ್ಕೆ ನಾವು ಸೀಸನಿಂಗ್ ಮಾಡಿ ಇಟ್ಟಿದ್ವಲ್ಲ ಈ ಕ ಒಗ್ಗರಣೆ ಮಾಡಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಹಾಕೊಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿರೋದು ಚೆನ್ನಾಗೆಲ್ಲ ನೋಟ್ ಒಟ್ಟಿಗೆ ಒಂದು ಮಿಕ್ಸ್ ಮಾಡಿಕೊಳ್ಳಿ ಈಗ ಅದನ್ನ ರೆಸ್ಟ್ ಮಾಡಿ ಒಂದು ಥರ್ಟಿ ಮಿನಿಟ್ಸ್ ಈಗ ರೆಸ್ಟ್ ಆದಮೇಲೆ ನೋಡಿ ಹೆಂಗಾಗಿದೆ ಅಂತ ಹಿಟ್ಟು ಸ್ವಲ್ಪ ದಪ್ಪ ಆಗಿದೆ ಮಿಕ್ಸ್ ಮಾಡಿ ಒಂದು ಸತಿ ಇನೋ ಸಾಲ್ಟು ನಾನು ಒಂದು ನಾರ್ಮಲ್ ಸಾಲ್ಟೇ ಹಾಕಿದ್ದೀನಿ ಇನೋನಲ್ಲಿ ನಾರ್ಮಲ್ ಫ್ಲೇವರ್ ನಾರ್ಮಲ್ ಆಗಿರುತ್ತಲ್ಲ ಅದನ್ನು ಹಾಕಿದ್ದೀನಿ ಟೂ ಥರ್ಟಿ ಸ್ಪೂನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಸ್ವಲ್ಪ ನೀರು ಹಾಕೊಳ್ಳಿ ಇನೋ ಹಾಕಿದ ತಕ್ಷಣ ನೀರು ಹಾಕಬೇಕು ನಾವು ಆ್ಯಂಡ್ ಮೋರ್ ಓವರ್ ಅದು ಸ್ವಲ್ಪ ಗಟ್ಟಿಯಾಗಿದೆ ದಪ್ಪ ಆಗಿದೆ ನೋಡಿ ಒನ್ ಟೇಬಲ್ ಸ್ಪೂನ್ ನೀರು ಹಾಕಿ ಇನ್ನೂ ಒಂದು ಟೇಬಲ್ ಸ್ಪೂನ್ ನೀರು ಹಾಕಿ ನಾನು ಅದರಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟೇ ಇಟ್ಟಿದ್ದೀನಿ ಜಗ್ಗಲ್ಲಿ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ರವೆ ಇಡ್ಲಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಹ್ಞೂ ಅದಕ್ಕಿಂತ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಜೋಳದ ಹಿಟ್ಟು ಇರೋದರಿಂದ ಜೋಳದ ಹಿಟ್ಟು ಜಾಸ್ತಿ ನೀರು ತಗೊಳ್ಳೋದಿಲ್ಲ ಓಕೆ ಈಗ ಕನ್ಸಿಸ್ಟೆನ್ಸಿ ತೋರಿಸಿದ್ನಲ್ಲ ಇವಾಗ ಇಡ್ಲಿ ಮೌಲ್ಡ್ನಾಗ ಗ್ರೀಸ್ ಮಾಡಿ ತುಂಬಿಸಿ ಇಟ್ಟಿದ್ದೀನಿ ಒಂದು ತುಂಬಿಸೋದಿ ತುಂಬಿಸಿದ್ದೀನಿ ನೋಡಿ ಸ್ಕ್ರೂ ಮಾಡ್ಕೊಳ್ಳಿ ಅದನ್ನು ಇಡ್ಲಿ ಸ್ಟ್ಯಾಂಡನ್ನು ಹಾಗೇ ಸ್ಟೀಮರಲ್ಲಿ ಇಡಿ ಬಿ ಸ್ಟೀಮರ್ ಆಲ್ರೆಡಿ ಬಿಸಿಯಾಗಿದೆ ಮುಚ್ಚಳ ಮುಚ್ಚಿಬಿಟ್ಟು ಅಟ್ಲೀಸ್ಟ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಆಗುತ್ತೆ ಕುಕ್ ಆಗಬೇಕಾದ್ರೆ ನೋಡಿ ಇವಾಗ ಆಯಿತು ಲೂಸನ್ ಮಾಡ್ಕೊಳ್ಳಿ ಇಡ್ಲಿನ ತುಂಬ ಚೆನ್ನಾಗಾಗುತ್ತೆ ಇದು ಇಡ್ಲಿ ಮಾತ್ರ ಫಸ್ಟ್ ಕ್ಲಾಸ್ ಆಗುತ್ತೆ ರವೆ ಇಡ್ಲಿ ಹಾಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಹ್ಯಾಂಗಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಟ್ಟಿದೆ ನೋಡಿದ್ರಾ ಉಪ್ಪಿಟ್ಟು ಹಾಗೆ ಕಾಣುತ್ತಲ್ಲ ಹಾಂ ಇದರಲ್ಲಿ ನಿಮಗೆ ಈ ಅಳ್ತಿಯಲ್ಲಿ ಎಂಟು ಇಡ್ಲಿ ಸಿಗುತ್ತೆ ಅಷ್ಟೇ ನಮ್ದು ಇದರಲ್ಲಿ ಹಾಂ ಇವಾಗ ಆನಿಯನ್ ಚಟ್ನಿ ಜೊತೆ ಇಟ್ಟಿದ್ದೀನಿ ನೋಡಿ ಆನಿಯನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೀರುಳ್ಳಿ ಚಟ್ನಿ ಅದಕ್ಕೆ ಇವಾಗ ತ್ರೀ ಫೋರ್ತ್ ಕಪ್ಪು ತೆಂಗಿನಕಾಯಿ ತುರಿನ ಬೌಲ್ಗೆ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ ಹಾಗೆ ಒನ್ ಥರ್ಡ್ ಕಪ್ಪು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ ಒಂದೇ ಒಂದು ಹಸಿ ಮೆಣಸಿನಕಾಯಿ ನಾನು ಎಣ್ಣೆಲಿ ಚೆನ್ನಾಗಿ ಹುರಿದಿಟ್ಟಿದ್ದೀನಿ ಯಾಕಂದರೆ ಪರಿಮಳಯುಕ್ತ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಪೈಸಿ ಇದೆ ಸಾಕಾಯಿತು ತುಂಬ ಚೆನ್ನಾಗಾಯಿತು ಹಾಂ ಮತ್ತು ಅರ್ಧ ಇಂಚು ಒನ್ ಫೋರ್ತ್ ಇಂಚು ಜಿಂಜರ್ ಪೀಸ್ ಹಾಕ್ಕೊಳ್ಳಿ ನಾನು ಬಿಲಿಂಬಿ ಇದೆ ಅಂತ ಹಾಕ್ಕೊಂಡಿದ್ದೀನಿ ನೀವು ಟ್ಯಾಮ್ರೀನ್ ಕೂಡ ಹಾಕ್ಕೊಬೋದು ಬೇಕಾದರೆ ಅದು ಎರಡನ್ನೂ ಅವಾಯ್ಡ್ ಮಾಡಿ ಲೆಮ್ ಲೆಮನ್ ಜ್ಯೂಸ್ ಹಾಕೋಬೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ ನಾನು ಗಿಂಟು ಸಮೇತ ಹಾಕಿದ್ದೀನಿ ಏನೂ ಬಿಸಾಡಲಿಲ್ಲ ಹಾಗೆ ಹಾಗೆ ಉಪ್ಪೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪನೇ ನೀರು ಹಾಕಿ ಯಾಕಂದರೆ ಈ ಕೊತ್ತಂಬರಿ ಸೊಪ್ಪಲ್ಲಿ ಆಲೂ ಇದರಲ್ಲಿ ಇಲ್ಲಿ ಎಲ್ಲ ನೀರು ಇದೆಯಲ್ಲ ಸಾಕಾಗುತ್ತೆ ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡಿ ತುಂಬ ಫೈನ್ ಮಾಡಬೇಡಿ ಚೆನ್ನಾಗಾಗಲ್ಲ ಇದು ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ ಒಂದು ಎರಡು ಟೀ ಸ್ಪೂನು ಎಣ್ಣೆನ ಒಂದು ಚಿಕ್ಕ ಪ್ಯಾನಲ್ಲಿ ಇಟ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಡಿ ಅದು ಕಾಯುತ್ತಲು ಅದಕ್ಕೆ ಅರ್ಧ ಟೀ ಸ್ಪೂನು ಕಾಳು ಹಾಕಿ ಚಟಪಟ ಅಂತ ಇದೆ ನೋಡಿ ಅದಕ್ಕೆ ಒನ್ ಫಿಫ್ತ್ ಟೀ ಸ್ಪೂನ್ ಹಿಂಗೆ ಪೌಡ್ರ್ ಹಾಕಿ ಹಾಗೆ ಒನ್ ಪಿಂಚು ಅರಶಿನ ಪುಡಿ ಹಾಕಿ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಮಿಕ್ಸ್ ಮಾಡಿ ಮತ್ತು ಇದನ್ನು ಇವಾಗ ಚಟ್ನಿಗೆ ಸೀಸನ್ ಮಾಡಿಬಿಡಿ ಅಲ್ಲಿಗೆ ಆನಿಯನ್ ಚಟ್ನಿ ಅಂದರೆ ನೀರುಳ್ಳಿ ಚಟ್ನಿ ಜೋಳದ ಹಿಟ್ಟು ಜೋಳದ್ದು ಇದ್ರ ಜೊತೆಗೆ ಇಡ್ಲಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ಆನಿಯನ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲವು ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಯ ಬಾಯ್